ನಾನು ಕುಟುಂಬದವರ ಜೊತೆ ಸವಿಸ್ತಾರವಾಗಿ ಚರ್ಚೆ ಮಾಡಿದ್ದೀನಿ. ಅವರೆಲ್ಲರೂ ದುಃಖದ ವಾತಾವರಣದಲ್ಲಿದ್ದಾರೆ. ಈಗ ನಮ್ಮ ಪ್ರಕಾರ ಶ್ರೀ ವಿಕೆ ಅವರ ತಂದೆಯವರು ಶಿವರಾಮರು ಕೂಡ ಹೇಳಿದ್ದಾರೆ, 11ನೇ ದಿನಕ್ಕೆ ಕಾರ್ಯವನ್ನೇ ಸಂಪೂರ್ಣವಾಗುತ್ತದೆ. ನಮ್ಮಲ್ಲಿ 11 ದಿನವೇ ಇರೋದು. ಅದು ಪ್ರಕಾರ ಪ್ರಾದೇಶಿಕವಾದ ಬಿಲ್ಲವದಲ್ಲಿ ಕೆಲವೊಂದು ಪ್ರಾದೇಶಿಕ ಆಚಾರಗಳು ಕೂಡ ಇದೆ. ಅದು ಕೂಡ ಅವರು ಮಾಡುತ್ತಾರೆ. 11ನೇ ದಿನಕ್ಕೆ ಕಂಪ್ಲೀಟ್ ಆಗಿ ಮುಕ್ತಾಯವಾಗುತ್ತೆ. ಮತ್ತು ಇವತ್ತು ಇಲ್ಲ ನಾಳೆ ಅಸ್ಥಿ ತೆಗೆದುಕೊಳ್ಳದ ಕೆಲಸ ಕೂಡ ಆ ಒಂದು ಜವಾಬ್ದಾರಿಯಿಂದ ಅವರು ಮಾಡುತ್ತಾರೆ. 11ನೇ ದಿನಕ್ಕೆ ಅನ್ನದಾನ, ನಮ್ಮ ನಾರಾಯಣ ಗುರುಗಳು ಹೇಳಿದ ಹಾಗೆ ಅನ್ನದಾನ ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ನೀಡಬೇಕು ಅಂತಕಂತದ್ದು ಕೂಡ ಗುರುಗಳು ಹೇಳಿದ್ದಾರೆ. ಮತ್ತು ಸರಳವಾದ ವಿಧಿವಿಧಾನಗಳು, ಆಡಂಬರ ಇಲ್ಲದ ವಿಧಿವಿಧಾನಗಳನ್ನು ಮಾಡಬೇಕು ಅಂತಕಂತದ್ದು ಗುರುಗಳು ಹೇಳಿದರಿಂದ ಅದೆಲ್ಲವನ್ನೇ ಕೂಡ ನಾನು ಚರ್ಚೆ ಮಾಡಿದ್ದೀನಿ. ಅನಂತರ ಪ್ರತಿಗ ನಿಮ್ಮ ಕುಟುಂಬದಲ್ಲಿ ಆದರೂ ನಮ್ಮ ಕುಟುಂಬದಲ್ಲಿ ಪ್ರತಿ ಕುಟುಂಬದಲ್ಲಿ ಒಂದೊಂದು ಸಮಸ್ಯೆಗಳನ್ನು ಇರುತ್ತದೆ. ಇದೆಲ್ಲ ಆದ ಮೇಲೆ 41 ದಿನಗಳ ಆದ ಮೇಲೆ ನಮ್ಮ ಜಗದ್ಗುರು ಪೀಠ ಶಿವಗಿರಿ ಮಠದ ಮಾರ್ಗದರ್ಶನದಲ್ಲಿಯೂ ಕೂಡ ಕೆಲವೊಂದು ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟೆ ನಮಗೆ ಬರತಕ್ಕಂತ ನಮ್ಮ ದೇವರ ಮೂರ ದೇವರಂತಕ್ಕಂತ ನಾವೆಲ್ಲ ನಂಬುತ್ತೇವೆ. ಅವರ ದುಃಖದಲ್ಲಿದ್ದಾರೆ, ಕಳಕೊಂಡದಾಗಿ ಇದ್ದಾವೆ. ಮತ್ತು ಆದರೆ ವಿಧಿವಿಧಾನಗಳ ಬಗ್ಗೆ ಸಂಪೂರ್ಣವಾಗಿ ಹೇಳಿ ನಿನ್ನೆ ನಾರಾಯಣ ಗುರುಗಳು ಏನು ಹೇಳಿದ ಪ್ರಕಾರವನ್ನೆಲ್ಲ ನಡ್ಕೊಂಡಿದ್ದಾರೆ ಅವರು. ಯಾಕಂದರೆ ಸುಡಬೇಕು ಅಂತ ಅದು ಬಿಲ್ಲವ ಸಂಪ್ರದಾಯದಲ್ಲಿ ಸುಡಬೇಕು ಅಂತ ಇದೆ. ನಮ್ಮಲ್ಲಿಯೂ ಕೂಡ ನಾರಾಯಣ ಗುರುಗಳು ಹೇಳಿರ್ತಕ್ಕಂಥದ್ದು ಕೂಡ ಸುಡಬೇಕು ಅಂತ ಇದೆ. ಅದೇ ಪ್ರಕಾರನ ಮಾಡಿದ್ದೇವೆ. ಮತ್ತು ಅಂತ್ಯಕ್ರಿಯೆ ಕೂಡ ಇಲ್ಲಿಯೂ ನಾರಾಯಣ ಗುರುಗಳದ ಎಲ್ಲವನ್ನೇ ಬೆಳಿಗ್ಗೆ 9 ಗಂಟೆಗೆ ನಾವು ದೇವದಶಕ ಮತ್ತು ಗುರುಷಡ್ಗ ಎಲ್ಲ ಮಾಡಿದ್ದೀವಿ. ಹಾಗೆ 37ನೇ ವಯಸ್ಸಾಗಿದ್ದರಿಂದ ಮತ್ತು ಮುಂದಿನ ದಿನಗಳಲ್ಲಿ ಅನಂತರ ನಾನು ಮತ್ತೆ ಇನ್ನೊಂದು ವಾರ ಆದ ಮೇಲೆ ಮತ್ತೆ ಬಂದು ಅದನ್ನು ಮುಂದೆ ಯಾವ್ಯಾವ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಕುಟುಂಬದ ಜೊತೆ ನಿಂತುಕೊಂಡು ಎಲ್ಲ ರೀತಿಯಲ್ಲಿ ಕೂಡ ನಿಂತುಕೊಂಡು ಮಾಡತಕ್ಕಂಥ ಜವಾಬ್ದಾರಿ ನಮಗಿದೆ. ನಾವು ಅದು ನಿಭಾಯಿಸ್ತೇವೆ. ಇಲ್ಲ ಅದು ನಮ್ಗೆ ಹೇಳಿದಾರಲ್ಲ ಟೈಮ್, ಕುಟುಂಬ ಬಂಧುಗಳು ಅವರ ರಿಲೇಟಿವ್ ಎಲ್ಲ ಸೇರಬೇಕಾಗುತ್ತೆ, ಪ್ರಾದೇಶಿಕವಾದ ಅವರ ಅರ್ಚಕರೆಲ್ಲ ಬರ್ತಾರೆ, ಜೊತೆ ಅವ್ರಿಗೆ ಏನು ಮಾರ್ಗದರ್ಶನ ಮಾಡಬೇಕು ನಾವು ಮಾಡುತ್ತೇವೆ. ಅಂತ್ಯಕ್ರಿಯೆಗಳಂದರೆ ಈಗ ನಾನು ಹೇಳಿದ್ದೀನಲ್ಲ, ಅವರ ಮನಸ್ಸು ಅದಕ್ಕೆ ತಯಾರಾಗಬೇಕಲ್ಲ. ಯಾಕಂದ್ರೆ ಮಗಳನ್ನ ಕಳ್ಕೊಂಡಿರ್ತಕ್ಕಂಥ ನೋವು ನಾವೆಲ್ಲ ಅವರಿಗೆ ಆಯ್ತಪ್ಪ ಒಳ್ಳೇದು ಏನಪ್ಪ ನೀವು ದುಃಖ ವರಿಸಿ ಅಂತ ಹೇಳ್ಬೋದು, ಆದರೆ ನೋವಿದೆಯಲ್ಲ ಅದು ಕಾಡೋದು ಭಾಳ ಕಷ್ಟ, ಸಹಿಸೋದು ಇದೆಯಲ್ಲ ಭಾಳ ಕಷ್ಟ. ಹಾಗಾಗಿ ಅವರಿಗೆಲ್ಲರಿಗೂ ಕೂಡ ಆ ನಾರಾಯಣ ಗುರುಗಳು ಆ ದುಃಖವನ್ನು ಭರಿಸೋದಕ್ಕೆ ಮರೆಯೋದಕ್ಕೆ ಆ ಶಕ್ತಿ ಕೊಡಲಿ ಅಂತಕ್ಕಂಥದ್ದು. ಮತ್ತು ಗುರುಗಳಾಗಿ ನಾವು ಕೂಡ ಹೋಗಿ ಅವರಿಗೆ ಸಾಂತ್ವನವನ್ನು ಹೇಳುತ್ತಾ ಇರುವಾಗ ಅವ್ರ ಜವಾಬ್ದಾರಿ ಇದೆ. ಉಳಿದದ ವಿಷಯ ಯಾವುದೂ ಗೊಂದಲಗಳಿಲ್ಲ, ಯಾವುದೂ ನಮಗೆ ಸ್ಪಷ್ಟವಾದ ನಮ್ಮ ಆಚಾರ ವಿಚಾರಗಳ ಬಗ್ಗೆ ಸಮಾಜಕ್ಕೂ ಬಿಲ್ಲವ ಸಮಾಜಕ್ಕೂ ಹಿಡಿಗ ಸಮಾಜಕ್ಕೂ ಎಲ್ಲಕ್ಕೂ ಆ ನಿಲುವಿದೆ. ಅದೇ ಪ್ರಕಾರ ನಾವು ಮಾಡುತ್ತೇವೆ. ಅವರ ಆತ್ಮ ಶಿವಮಂಡಲಕ್ಕಾಗಲಿ ವಿಷ್ಣು ಮಂಡಲಕ್ಕೆ ಸೇರತಕ್ಕಂಥದ್ದು ನಾವು ಮುಂದೆ ಮಾಡುತ್ತೇವೆ. ಮುಂದೆ ಇದೇ ರೀತಿಯಲ್ಲಿ ನಾನು ಹೇಳಿದ್ದೇನೆಲ್ಲ ಹೃದಯದ ಸಾವುಗಳು, ಈಗ ನಾನು ಹೇಳಿ ಮೊನ್ನೆ ಹೇಳಿದೆ ಅಪ್ಪುವರದಾಗಲಿ ಸ್ವಂದನವರದಾಗಲಿ ಇದೆಲ್ಲವನ್ನೆಯೂ ಕೂಡ ಒಂದು ಗಂಭೀರವಾದ ವಿಷಯ. ಮುಂದಿನ ದಿನಗಳಲ್ಲಿ ಅದು ನಾವು ದೇವರ ಮೊರೆ ಹೋಗಿ ಏನೇನು ಮಾಡಬೇಕು ಅಂತ ರೀತಿಯಲ್ಲಿ ಕುಟುಂಬಕ್ಕೂ ಕೂಡ ಮಾರ್ಗದರ್ಶನ ಕೊಡತಕ್ಕಂಥ ಕೆಲಸ ನಾವು ಮಾಡುತ್ತೇವೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.